ನಮಸ್ಕಾರ, ನಾನು ನಿಮ್ಮ ಮಾದೇವಣ್ಣ, ನಾಗರಬಾವಿ ಬಿರಿಯಾನಿ ಸೆಂಟರ್ ಅವರು. ಈಗ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮೇಕೆ ಮತ್ತು ಕುರಿ ಕಾಲಿನ ಬಿರಿಯಾನಿ ಹೇಗೆ ಮಾಡೋದು, ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಈಗ ಮಾಡೋಣ, ಬನ್ನಿ. ಮೊದಲಿಗೆ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಕ್ಲೀನಾಗಿ ಸ್ಮೆಲ್ಲು ಕಮ್ಮಿ ಆಗುತ್ತೆ. ಈಗ ನೋಡಿ, ಕಾಳುಗಳನ್ನ ತೊಗೊಂಡು ಕಟ್ ಮಾಡಿ, ಕ್ಲೀನ್ ಮಾಡಿ, ವಾಶ್ ಮಾಡಿ, ಈ ಕಾಳುಗಳನ್ನ ಈ ಅರಿಶಿನ ಪುಡಿ ಮತ್ತು ನೀರು ರೆಡಿ ಮಾಡಿರುವಂಥ ನೀರಿಗೆ ಹಾಕ್ಕೊಳ್ಳೋಣ. ಪಾತ್ರೆಲೆಲ್ಲ ಬೇಯಿಸೋಕೋದ್ರೆ ಕಾಲು ಬೇಯಲ್ಲ. ಆಲ್ಮೋಸ್ಟ್ ಕುಕ್ಕರಲ್ಲಿ ಬೇಯಿಸ್ಕೊಂಡು ನೀಟಾಗಿ ಒಂದು 3-4 ಸೈರನ್ನು ಕೂಗಿಸ್ಕೊಬಿಟ್ರೆ ತುಂಬ ಕ್ಲಿಯರಾಗಿ ಬರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 3-4 ಕೂಗ್ಸಲು ಕೂಗ್ಸೋಣ. ಇದು ಸ್ವಲ್ಪ ಚೆನ್ನಾಗಿ ಬಾಯಿಲ್ ಆಗಬೇಕು. ನಾವು ಸನ್ಪ್ಯೂರ್ ಆಯಿಲು ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಕ್ಕೊಳ್ಳಿ, ಒಂದು 400 ml ಆಯಿಲ್ ಹಾಕ್ಕೊಂಡಿರ್ತೀನಿ ನಾನು. ಒಂದು 4-5 ಪಲಾವೆಲೆ ಹಾಕಿರ್ತೀನಿ. ನಾವು ಕಟ್ ಮಾಡಿ ಇಟ್ಟಿರುವಂಥ ಆನಿಯನ್ ಹಾಕ್ತಾ ಇದ್ದೀನಿ. ಒಂದು 4-5 ಪೀಸ್ ಹಾಕ್ಕೊಂಡ್ರೆ ಸಾಕು, ಒಂದು 2 ಕೆಜಿಗೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸರ್, ನಮ್ಮಲ್ಲಿ ಇವಾಗ ಮಟನ್ ಪಲಾವ್ ಸಿಗುತ್ತೆ, ಚಿಕನ್ ಪಲಾವ್ ಸಿಗುತ್ತೆ, ಮತ್ತು ಮಟನ್ ಚಾಪ್ಸ್ ಮಾಡ್ತಾಯಿದ್ದೀವಿ, ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀವಿ, ಕಬಾಬ್ ಮಾಡ್ತಾಯಿದ್ದೀವಿ, ಮಟನ್ ಲಿವರ್ ಇರುತ್ತೆ. ನಾವು ಒಂದೊಂದಾಗಿ ಐಟಮ್ ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಹೊಸದಾಗಿ ಕಾಲು ಸೊಪ್ಪು, ಕಾಲು ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅದು ನೆಕ್ಸ್ಟ್ ತಿಂಗಳಲ್ಲಿ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಶುಕ್ರವಾರ ಮತ್ತು ಭಾನುವಾರ ಬೆಳಗಿನ ಜಾವ 4 ಗಂಟೆಗೆ ಬಿರಿಯಾನಿ ಓಪನ್ ಮಾಡಿದ್ದೀವಿ. ಜನಗಳ ತುಂಬ ರೆಸ್ಪಾನ್ಸ್ ಇದೆ, ತುಂಬ ಜನ ಬರ್ತಾರೆ, ಟೇಸ್ಟ್ ಮಾಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ. ನೋಡಿ, ತುಂಬ ಪೀಸಸ್ ಎಲ್ಲ ಬೆಂದೋಗಿದೆ, ಇವಾಗ ಸ್ಮೂತ್ ಆಗಿಬಿಟ್ಟಿದೆ. ಈ ನೀರು ಸಮೇತ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಬರೀ ಕಾಲು ಮಾತ್ರ ಹಾಕ್ಕೊಳ್ಳೋಣ ಫ್ರೈಗೆ. ನಮಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಯಾವ ಥರ ಕೆಲಸ ಮಾಡಬೇಕು, ಏನು ಮಾಡಬೇಕು, ಯಾವ್ದು ಗಲೀಜು, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೆಯದು ಅಂತ. ಅಷ್ಟು ಸುಲಭದಲ್ಲಿ ಎಲ್ಲರಿಗೂ ಅನ್ನಪೂರ್ಣೇಶ್ವರಿ ಅಮ್ಮ ಒಲಿಯಲ್ಲ. ನಮ್ಗೆ ಒಲ್ದಿದ್ದಾಳೆ ಅಂದರೆ ನಾವು ಅದನ್ನು ನೀಟಾಗಿ ನೋಡ್ಕೊಂಡು ಹೋಗಬೇಕು. ಅನ್ನ ದೇವ್ರಿದ್ದಂಗೆ, ಕೆಲವು ಟೈಮ್ ಇಲ್ಲ ಅಂದರೆ ಸತ್ತೇ ಹೋಗ್ಬಿಡ್ತಾನೆ ಮನುಷ್ಯ. ಹಾಕ್ಕೊಂಡಿದ್ದೀನಿ, ಅದೊಂದು 2 ನಿಮಿಷ ಫ್ರೈ ಮಾಡೋಣ. ಇದು ನೀರು ನೆಕ್ಸ್ಟು ಬಿರಿಯಾನಿಗೆ ಹಾಕ್ಲೇಬೇಕದು, ಇದೇ ನೀರಲ್ಲೇ ಬಿರಿಯಾನಿ ಮಾಡಬೇಕು. ಈಗ ಫ್ರೈ ಮಾಡ್ತಾ ಇರೋದ್ರಿಂದ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಕೆಜಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಒಗರು ಬರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಕಾಲು ಸೊಪ್ಪು ಬಿರಿಯಾನಿ. ನೋಡಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಕೊತ್ತಂಬರಿ ಮತ್ತು ಪುದೀನ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಪೇಸ್ಟ್ ರೆಡಿ ಮಾಡಿದ್ದೀನಿ, ಇವಾಗ ಹಾಕ್ಕೊಳ್ಳೋಣ ಇದನ್ನ ಎಷ್ಟು ಬೇಕಷ್ಟು. ಇದು ನಾಟಿ ಕೊತ್ತಂಬರಿ ಆಗಿರೋದ್ರಿಂದ ಒಳ್ಳೆ ಗಮ್ ಅಂತ ಇರ್ತದೆ. ಸರ್, ಈಗ ಹಸಿರು ಮೆಣಸಿನ್ಕಾಯಿ ಇದನ್ನು ತೊಟ್ಟು ತೆಗ್ದು ಕ್ಲೀನ್ ಮಾಡಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಂಡ್ರೆ ತುಂಬ ಖಾರ ಆಗ್ಬಿಡ್ತದೆ. ಈಗೇನು ಬೇಯಿಸಿರ್ತೀವಿ, ಈ ಕಾಲು ಬೇಯಿಸಿರುವಂಥ ವಾಟರ್ ಏನಿದೆ ಇದು, ಇದನ್ನು ವೇಸ್ಟ್ ಮಾಡಬೇಡಿ, ಇದಕ್ಕೆ ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಇದೇ ತುಂಬ ಟೇಸ್ಟಾಗಿರುತ್ತೆ, ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಡುಗೆ ಅಂತ ಬಂದಾಗ ನಾವು ವೇಸ್ಟೇಜ್ ಐಟಮ್ ಏನು ಮಾಡೋಕ್ಕೋಗಲ್ಲ, ಯಾಕೆಂದರೆ ಅದು ಸಂಪಾದನೆ ಮಾಡೋದು ಅಷ್ಟೇ ಕಷ್ಟ ಐತೆ ಅಡುಗೆ ಐಟಮ್ಗಳನ್ನ. ನಾವು 4 ಕಾಳು ಅಕ್ಕಿನೂ ಬೆಳೆಯೋಕ್ಕಾಗಲ್ಲ, ಮಿಕ್ಕಿದ ಐಟಮು ಅನ್ನ ಏನಾರು ಮಿಕ್ಕಿದ್ರೆ ನಾವು ಮೆಜೆಸ್ಟಿಕಲಿ ನೈಟು 2-3 ಗಂಟೆ ಆಗಲಿ ಅದನ್ನು ಬಡವ್ರಿಗೆ ದಾನ ಮಾಡಿಬರ್ತೀವಿ. ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಅನ್ನಕ್ಕೆ ತುಂಬ ತೊಂದರೆ ಆಗುತ್ತೆ. ಆದಷ್ಟು ಸಹಾಯ ಮಾಡಿ, ಬಡವ್ರಿಗೆ ಕೊಡಿ, ಮಿಕ್ಕಿದ್ರೆ ವೇಸ್ಟ್ ಮಾಡಬೇಡಿ. ಯಾವುದೇ ಹೋಟ್ಲರ್ ಆದರೂ ಅಷ್ಟೇ, ನಾನು ಇಷ್ಟೇ ನನ್ನ ರಿಕ್ವೆಸ್ಟು. ವಾಟ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ, ಇಲ್ಲಿ 1 ಜಗ್ ಅಕ್ಕಿ ಹಾಕೋಣ, ಇದರಲ್ಲಿ 2 ಜಗ್ ನೀರಿಗೆ 1 ಜಗ್ ಅಕ್ಕಿ ಹಾಕ್ಕೊಳ್ಳೋಣ. ನಾವು ಇಲ್ಲೊಂದು 2-3 ತಿಂಗಳಾಯ್ತು ಇಲ್ಲಿ ಓಪನ್ ಮಾಡಿ, ಹಿಂದೆಗಡೆ ರೋಡಲ್ಲಿತ್ತು. ಇಲ್ಲಿ ಬಂದಮೇಲೆ ತುಂಬ ಜನಗಳ ರೆಸ್ಪಾನ್ಸ್ ತುಂಬ ಇದೆ, ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ, ಎಲ್ಲ ಪ್ರೀತಿಯಿಂದ ಮಾತಾಡ್ತಾರೆ, ಸೆಲ್ಫಿ ತಗೋತಾರೆ, ಎಲ್ಲ ಮಾಡ್ತಾರೆ. ನಮಗೆ ಕಸ್ಟಮರೇ ನಮ್ಗೆ ಒಂದು ಸ್ವಲ್ಪ ದೇವ್ರ ಥರ ಕಸ್ಟಮರ್ಗಳು. ನಾವು ಸ್ವಲ್ಪ ಹೆಂಗೆ ಬೇಕಂಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪ್ರೀತಿ ವಿಶ್ವಾಸನೇ ಮುಖ್ಯ, ಯಾರು ಏನು ತೊಗೊಂಡೋಗಲ್ಲ, ಹೋಗುವಾಗ ಬರುವಾಗ ಏನು ತರಲ್ಲ, ಹೋಗುವಾಗ ಏನು ತೊಗೊಂಡೋಗಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ, ಪ್ರೀತಿಯಿಂದ ನೋಡ್ಕೊಳ್ಳಿ, ಅನ್ನ ವೇಸ್ಟ್ ಮಾಡಬೇಡಿ. ಒಂದು 10 ನಿಮಿಷದ ಮೊದಲೇ ಅಕ್ಕಿ ನೆನೆಯೋಕ್ಕಿಟ್ಟಿದೆ, ಈಗ ತುಂಬ ಚೆನ್ನಾಗಿ ನೆಂದಿದೆ. ಇದು ಬಂದು ಜೀರಾ ರೈಸು, ಇದನ್ನು ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ನಾವು ಬಿರಿಯಾನಿಗಾದರೆ, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿಗಾದರೆ ನಮ್ಮ ಪೌಡ್ರನ್ನ ಮೊದಲೇ ಆ್ಯಡ್ ಮಾಡ್ತೀವಿ. ಇದು ಕಾಲು ಬಿರಿಯಾನಿ ಆಗಿರೋದ್ರಿಂದ ಇದಕ್ಕೆ ನೀರು ಅಕ್ಕಿ ಎಲ್ಲ ಹಾಕಾದ್ಮೇಲೆ ಪೌಡ್ರನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಇದು ಧನಿಯಾ ಪುಡಿ 1 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕಳ್ ಟೈಮಲ್ಲಿ ನಾನು ತೋರಿಸಿದ್ದೀನಿ ನಮ್ಮದೇ ಪೌಡ್ರ್ ಇದು, ಚಕ್ಕೆ ಲವಂಗ ಪೌಡ್ರ್ ಇದು ಅಂತ, 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದಕ್ಕಾದರೆ ಫಸ್ಟೇ ಹಾಕ್ಬೇಕಾಗುತ್ತೆ, ಇದಕ್ಕೆ ನೆಕ್ಸ್ಟ್ ಹಾಕಬೇಕು. ಅದು ಒಗ್ಗರಣೆಗೆ ಹಾಕೊತೀವಿ ನಾವು ಆ ಟೈಮಲ್ಲಿ ಚಿಕನ್ ಮಟನ್ಗೆ. ಕಾಲು ಬಿರಿಯಾನಿ ಆಗಿರೋದ್ರಿಂದ ಕಾಲು ಆಲ್ರೆಡಿ ತುಂಬ ಕಲಸೋಗ್ಬಿಟ್ಟಿರುತ್ತೆ, ಮಸಾಲೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಇನ್ನೂ ಕಲಸೋಗ್ಬಿಡ್ತದೆ ಖಾರಕ್ಕೆ.
ಮೇಕೆ ಮತ್ತು ಕುರಿ ಕಾಲಿನ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಹೋಟೆಲ್ ಇದನ್ನು ಸ್ಟಾರ್ಟ್ ಮಾಡೋ ಒಂದು ಪ್ಲಾನ್ ಕೂಡ ಇದೆ, ಮಾಡಿಕೊಡ್ತೀನಿ. ಹೊರಗಡೆ ಯಾವ್ದಾರ ಕ್ಯಾಟ್ರಿಂಗ್ ಗೀಟ್ರಿಂಗ್ ಏನಾರು ಅಪ್ಪಿತಪ್ಪಿ ಇತ್ತು ಅಂದರೆ ನಾವು ಇಲ್ಲಿಂದನೇ ಮಾಡ್ಕಳಿಸ್ತೀವಿ, ಅಲ್ಲೆಲ್ಲ ಬರೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮಗೆ ಅಲ್ಲೆಲ್ಲ ಬರೋಕ್ಕೆ ಅನುಕೂಲತೆ ಇಲ್ಲ. ಹಂಗಾಗಿ ಮತ್ತು ಈ ಹೋಟ್ಲು ನಾವೇ ನೋಡ್ಕೋಬೇಕಾಗಿರೋದ್ರಿಂದ ನಾವು ಬೇರೆ ಕಡೆಯಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಇದು ರೆಡಿ ಆಯಿತು, ದಮ್ ಹಾಕ್ಬೇಕು ಇವಾಗ. ಇದನ್ನ ಇವಾಗ ಆರಾಮಾಗಿ ಮುಚ್ಚೋಣ. ದಮ್ ಹಾಕಿದ್ದೀನಿ, ಸಣ್ಣ ಕಾವೇಲಿ ಒಂದು 10 ನಿಮಿಷ ಹುರಿಬೇಕು ಸರ್. ಮತ್ತು ಸೋಮವಾರ ತುಂಬ ಜನ ಬಂದು ವಾಪಸ್ ಹೋಗ್ತಾಯಿದ್ದಾರೆ. ನಾವು ಇಲ್ಲೇ ಇದ್ದಿದ್ದ ಕಾರಣ ಇವತ್ತು ಬಿರಿಯಾನಿ ಮಾಡಿ ಕಸ್ಟಮರ್ ಕೊಡೋಣ ಅಂತ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಮಂಡೆ ಆಲ್ರೆಡಿ ಆ್ಯಕ್ಚುಲಿ ಮಂಡೆ ಯಾವತ್ತು ರಜಾನೇ, ನಮಗೇನೋ ಟೈಮ್ ಪಾಸ್ ಆಗಲಿ ಅಂತ ಬಂದು ಇಲ್ಲಿಗೆ ಅವಾಗ ಕಸ್ಟಮರ್ ನೋಡಿ ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. 15 ನಿಮಿಷ ಆಗಿದೆ ಈಗ, ದಮ್ಮು ತೆಗಿಯೋಣ. ಘಮ ಘಮ ಅಂತ ಇದೆ, ಕಾಲ್ ಸೂಪ್ ಬಿರಿಯಾನಿ, ರೈಸು ತುಂಬ ಅರಳ್ಕೊಂಡಿದೆ. ಎಲ್ಲ ರೆಡಿ ಇದೆ, ಸರ್ವ್ ಮಾಡೋಣ. ಕಾಲ್ ಬಿರಿಯಾನಿ, ಮತ್ತು ನಾನು ಮಂಡೆ ತಿನ್ನಲ್ಲ, ಹಂಗಾಗಿ ನಮ್ಮ ಹುಡುಗರು ಟೇಸ್ಟ್ ಮಾಡ್ತಾರೆ. ನೋಡಿ, ಪೀಸು ಚೆನ್ನಾಗಿ ಬೆಂದೈತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ನಾವು ನಾಗರ್ಭಾವಿಯಿಂದ ಬಂದಿರೋದು, ಮಹದೇವಣ್ಣನ ಬಿರಿಯಾನಿ ಹುಡ್ಕೋ ಬರ್ತಾ ಇರ್ತೀವಿ ನಾವು. ವಾರಕ್ಕೊಂದು 3 ಸಲ ಯಾರು ಬರ್ತೀವಿ. ಇದು ಹೊಸ ರೆಸಿಪಿ, ಚೆನ್ನಾಗೈತೆ, ಪೀಸು ಎಲ್ಲ ಚೆನ್ನಾಗಿ ಬೆಂದೈತೆ, ಟೇಸ್ಟು ಚೆನ್ನಾಗೈತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಏನು ಮೋಸ ಇಲ್ಲ, ವರ್ತ್ ಮನಿ ಇದು, ಬಂದು ತಿನ್ನೋಕ್ಕೆ.